ಈಗ ನಾನು ವಚನ ಇಲ್ಲ ಅಂತ ಹೇಳಿಬಿಟ್ರೆ ಇನ್ನಷ್ಟು ತೊಂದರೆ ಆಗುತ್ತೆ. ಇಲ್ಲೇ ಇದ್ದಾಳೆ ಅಂತ ಹೇಳಿ ಮ್ಯಾನೇಜ್ ಮಾಡಬೇಕು. ಹಾಂ ಅಜ್ಜಿ, ನೀವು ತಮಾಷೆ ಮಾಡ್ತಿಲ್ಲ ತಾನೆ? ವಚನ ಇಲ್ಲೇ ಇದ್ದಾಳಲ್ವಾ? ಹೇ, ಅವಳು ಇಲ್ಲಿಂದ ಎಲ್ಲಿ ಹೋಗ್ತಾಳೆ? ರಾತ್ರಿ ನನಗೆ ಮಾತ್ರೆ ಕೊಡೋದಕ್ಕೆ ಬಂದು ಇಲ್ಲೇ ಮಲಗಿದ್ಲು. ಈಗ ಇದ್ದು ವಾಶ್ರೂಮ್ ಹೋಗಿದ್ದಾಳೆ. ನೀವು ಹೇಳಿದ್ ನೋಡಿ, ಒಂದು ಕ್ಷಣ ನನ್ನ ಹಾರ್ಟ್ ಬಿಟ್ಟೆ ನಿಂತೋಗಿತ್ತು. ಕೇಳಿ, ಅವಳ ಹತ್ರ ಮೊದಲು ಮಾತಾಡಬೇಕು ನಾನು. ಹೇಳಿದ್ನಲ್ಲ, ಅವಳು ವಾಶ್ರೂಮ್ಗೆ ಹೋಗಿದ್ದಾಳೆ ಅಂತ. ಬರೋದು ಇನ್ನೂ ಲೇಟ್ ಆಗುತ್ತೆ. ಸರಿ, ನೀವು ಹೊರಡಿ, ನಾನು ಅವಳನ್ನ ತಿಂಡಿಗೆ ಕರ್ಕೊಂಡು ಬರ್ತೀನಿ. ಅಣ್ಣಾಜಿ, ಅದು ಅದು ಇದು ಏನು ಇಲ್ಲ. ಒಂದ್ಸತಿ ಹೇಳಿದ್ರೆ ಅರ್ಥ ಆಗಲ್ಲ ನಿನಗೆ. ಹೋಗು. ಸರಿ ಬನ್ನಿ ಗೌರವ್, ವಚನ ರೆಡಿ ಆಗಿ ಬನ್ನಿ, ಆಮೇಲೆ ಮಾತಾಡ್ಸಿದ್ರಾಯ್ತು. ಅಯ್ಯೋ, ಸ್ವಿಚ್ ಆಫ್ ಬರ್ತಾ ಇದೆ. ಎಲ್ಲಿ ಹೋದ್ಲು ಈ ಹುಡುಗಿ? ಇವಳು ಬರದೆ ನಾನು ಹೊರಗಡೆ ಹೋಗೋ ಹಾಗಿಲ್ಲ. ಹೋದ್ರೆ ಹೊಚ್ಚು ಎಲ್ಲಿ ಅಂತ ಕೇಳ್ತಾರೆ, ಏನಂತ ಉತ್ತರ ಹೇಳಿ. ಇವಳಿಗೆ ಹೇಗಪ್ಪ ಪತ್ತೆ ಮಾಡೋದು? ಎಲ್ಲಿ ಹೋದ್ಲು, ಏನು ಎಡವಟ್ಟಿಗೆ ಸಿಕ್ಕಾಕೊಂಡ್ಲು ಏನೋ. ದೇವ್ರೇ, ರಾಮ 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 ರಾಮ. ಮಲಗಿದ್ದೀನಿ. ರಾತ್ರಿ ಎಲ್ಲ ಇಲ್ಲೇ ಸಿಕ್ಕಾಕೊಂಡಿದ್ನ. ಅವ್ರಿಗೇನಂತ ಹೇಳಿ? ಅವ್ರಿಗೆ ನಾನು ಅಜ್ಜಿಗೆ ಮಾತ್ರೆ ಕೊಟ್ಟು ಬರ್ತೀನಿ ಅಂತ ಹೇಳಿದ್ದೆ. ಈಗ ನಾನು ಕಾಣ್ತಿಲ್ಲ ಅಂತ ಮನೆಯೆಲ್ಲ ಹುಡುಕಿರ್ತಾರೆ. ಏನ್ ಮಾಡ್ಲಿ, ಮೊದ್ಲು ಇಲ್ಲಿಂದ ಹೋಗ್ಬೇಕು. ಅಯ್ಯೋ, ಇನ್ನೂ ಲಾಕ್ ಓಪನ್ ಮಾಡಿಲ್ಲ. ಏನ್ ಮಾಡ್ಲಿ ಈಗ? ಗೌರವ್ ಏನಾದ್ರೂ ರಾತ್ರಿ ಎಲ್ಲ ಎಲ್ಲ ಹೋಗಿದ್ದೆ, ಏನ್ ಮಾಡ್ತಿದ್ದೆ ಅಂತ ಕೇಳಿದ್ರೆ ನಾನು ಏನ್ ಮಾಡ್ಲಿ, ಏನ್ ಹೇಳಿ?